ರೈತ ಬಾಂಧವರೇ, ಈ ರಾಯಬಾಗ ಪ್ರದೇಶದಲ್ಲಿ ಈ ಕಬ್ಬು ಬೆಳೆ ಬಹಳ ಪ್ರಮುಖವಾದಂಥ ಬೆಳೆ ನಾವು ನೋಡ್ತಾ ಇರೋ ಕಡೆಗೆ. ಆದರೆ ಕೆಲವೊಂದಿಷ್ಟು ಕಡೆಗೆ ನೋಡಿದಾಗ ಕಬ್ಬಿನ ಬೆಳೆ ಬಹಳ ಚಲೋ ಕಾಣ್ತಾ ಇದ್ದಾವೆ. ಅಂದರೆ ಅದರ ಬೆಳವಣಿಗೆ ಇರ್ಬೋದು, ಅದರ ಇಳುವರಿ ಇರ್ಬೋದು, ಅದರ ಆರೋಗ್ಯಗಳಿರ್ಬೋದು, ಬೇರೆ ಬೇರೆ ಪದ್ಧತಿಗಳು ಅನುಸರಿಸಿದ್ದಿರ್ಬೋದು. ಇವರು ಅಪ್ಪ ಸಾಬ್ ಕಾಗ್ವಾಡೆ ಅಂಥೇಳಿ ಚಿಂಚಲಿ ಗ್ರಾಮದಲ್ಲಿ ಪ್ರಗತಿಪರ ರೈತರು ಅಂತ ಗೊತ್ತಾಯ್ತು ನಮಗೆ. ನಮಸ್ಕಾರ ರೀ ಅಪ್ಪ ಸಾಬ್ ಕಾಗ್ವಾಡೆ ಅವರೇ. ನಮಸ್ಕಾರ. ನಾವು 2-3 ಸತಿ ನಿಮ್ಮ ತೋಟಕ್ಕೆ ಬಂದಾಗ ನಾವು ಇದನ್ನು ಗಮನಿಸಿದ್ವಿ, ನಿಮ್ಮ ಹತ್ರನೂ ಚರ್ಚೆ ಮಾಡಿದ್ವಿ, ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರಿ. ನೀವು ಈ ಪ್ರದೇಶದ ಪ್ರಗತಿಪರ ರೈತರಿದ್ದೀರಿ, ಕೃಷಿ ಪಂಡಿತ ಪ್ರಶಸ್ತಿಯನ್ನು ವಿಜೇತರು ಅಂತ ನಾವು ಕೇಳಿದ್ವಿ. ಕೃಷಿ ಉದ್ಯಮಶೀಲತೆಯಲ್ಲಿ ನೀವು ಈ ಪ್ರದೇಶದಲ್ಲಿ ಹೆಸರುವಾಸಿ ಆಗಿದ್ದೀರಿ, ಹಾಗಾಗಿ ನಿಮ್ಮಿಂದನೇ ಈ ಯಶಸ್ಸಿನ ಗುಟ್ಟುಗಳನ್ನ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಿ, ಜೊತೆಗೆ ಬೇರೆ ರೈತರಿಗೆ ನೀವು ಏನು ಅನುಸರಿಸಿದ್ದೀರಿ ಅದನ್ನು ಸ್ವಲ್ಪ ಪ್ರಸರಿಸೋಣ, ಅವರಿಗೂ ತಿರುಗೋ ಹಂಗೆ ಮಾಡೋಣ. ಈ ಸುತ್ತಮುತ್ತ ಇರತಕ್ಕಂಥ ಸಣ್ಣ ಅತಿ ಸಣ್ಣ ರೈತರು ಯಾರು ಕಬ್ಬು ಬೆಳೆಗಾರರಿದ್ದಾರೆ ಅವರಿಗೊಂದು ಸ್ವಲ್ಪ ಇದು ತಿಳಿಲಿ ಅನ್ನೋ ದೃಷ್ಟಿಯಿಂದ ಆಶಯದಿಂದ ನಿಮ್ಮಲ್ಲಿ ಬಂದಿವೆ ನಾವು. ನಾವು ಈ ಕಬ್ಬ ಬೆಳೆಸ್ಬೇಕಾದ್ರೆ ಮೊದಲು ನಾವು ಸಸಿ ತಯಾರು ಮಾಡ್ಕೊಂತವ್ರಿ. ಸಸಿ ತಯಾರು ಮಾಡ್ಕೊಂಡು ಮೊದಲು ನಾವು 1.5 ಟನ್ 4 ಟನ್ ಗಟ್ಟಲೆ ಕಬ್ಬ ಹಾಸ್ತಿದ್ವಿ ರೀ. ಕಬ್ಬ ನಮ್ಮ 3 ಟನ್ 4 ಟನ್ ನಮಗೆ ಭಾಳ ಖರ್ಚು ಬರ್ತಿತ್ತು. ಅದು 3,000 ರೂಪಾಯಿ ಟನ್ ಕೊಡ್ತಿರು, ಅದು ಅಂದರೆ ನಮ್ಗೆ 9,000-10,000 ರೂಪಾಯಿ ಕಬ್ಬಿನ ಬೆಲೆ ಆಯ್ತು. ಈಗ ನಾವು ಕಣ್ಣು ತಯಾರು ಮಾಡ್ತೇವೆ ರೀ, 2 ಫೂಟ್ ಒಂದು ಕಬ್ಬ ಹಾಸ್ತೇವೆ ರೀ, ಸಸಿಯಿಂದ ಸಸಿಗೆ ಒಂದು 2 ಫೂಟ್ ಹಸ್ತೇವೆ. ಆದ್ರೆ ನಮ್ಮ ಸ್ವಂತ ಮನ್ಯಾಗ ಸಸಿ ತಯಾರು ಮಾಡೋರು ಕಡಿಕ್ ಮಾರ್ಕೆಟಾಗ ಕೊಂತಿರ್ಬೇಕಾದ್ರೆ 2 ರೂಪಾಯಿ 2 ರೂಪಾಯಿ ತಗೋತಾರೆ. ನಮ್ಮಲ್ಲಿ ಒಂದು 70 ಸೇವೆ ತಯಾರಾಗಲ್ಲ, ಅಗದಿ ಚೀಪ್ ರೇಟ ಸ್ವಸ್ಥಾಗತ್ತೆ ರೀ. ನಾವು ಒಂದು ಎಕರೆಗೆ ರೀ ಒಂದು 200-225 ತರು ಹಸ್ತೇವೆ ರೀ. ಆಯ್ತು, ಅದು ಯಾಕೆ ನಮ್ಗೆ ಕಮ್ಮಿ ಆಗ್ತಾವ್ರೆ, ನಾವು ಪಟ್ಟ 3 ಪೂಟಿ ಸಾಲ ಕೊಯ್ತೀವಿ ರೀ. ಪಟ್ಟ ಪದ್ಧತಿ ಮಾಡ್ತೀವಿ ರೀ, 2 ಸಾಲ ಕಬ್ಬು 1 ಸಾಲ ಕಬ್ಬು 1 ಸಾಲ ಖುಲ್ಲಾ ಮಾಡ್ತೀವಿ ರೀ. ಖುಲ್ಲಾ ಇದ್ದ ಸಾಲಿಗೆ ನಾವು ಏನ್ರೆ ಮಿಶ್ರ ಬೆಳೆ ಮಾಡ್ತೇವೆ, ಒಂದು 5-6 ನಮೂನಿ ಮಿಕ್ಸ್ ಗೋಸ್ತೇವೆ ಒಳಗೆ. ಅದು 3 ತಿಂಗಳ ಪೀಕ್ ಬರುವ ಬೇರೆ ಬರ್ತಾವೆ ರೀ. ಬಹು ಪೀಕ್ ಅಂದರೆ ಕಬ್ಬು ಮತ್ತು ಮೆಣಸಿನಾಗ ಭಾಳ ಸುಳಿತಾವೆ ರೀ, ಅವು ಭಾಳ ಸುಳಿ ಬರ್ತಾವೆ ರೀ. ಈಗ ಮೆಣಸಿಕಾಯಿ ಎಲ್ಲ ಹರ್ಕೊಂಡವ್ರಿ, ಮೆಣಸಿಕಾಯಿ ಚೌಕಿಗೆಲ್ಲ ತೆಗಿಯಕ್ಕೆ ಬಂದವ್ರಿ, ಅವು ಮುಚ್ಚಾತಾವೆ ರೀ. ಈಗ ಶೇಂಗಾ ತಗೊಂಡವ್ರಿ, ಉಳ್ಳಾಗಡಿ ತಗೊಂಡವ್ರು, ಒಳಗಿಂದೆಲ್ಲ ತಗೊಂಡವ್ರಿ. ಅದರಿಂದ ನಮ್ಗೆ ಏನಾರ ಒಂದು 15-20 ಸಾವಿರ ರೂಪಾಯಿ ನಮ್ಗೆ ಇನ್ಕಮ್ ಹೊಡೆದ್ರಿ ಒಳಗಿಂದ ಮಿಶ್ರ ಬೆಳೆದ ಪಟ್ಟ ಪದ್ಧತಿಯಲ್ಲಿ. ಅದೇನು ಹೇಳಿದ್ರಲ್ಲ, ಏನು ಪದ್ಧತಿ ಅಂತ ಹೇಳ್ತೀರಿ ಸರ್ ಇದಕ್ಕೆ? ಪಟ್ಟ ಪದ್ಧತಿ ಹಾಂ, ಪಟ್ಟ ಪದ್ಧತಿ ಹೇಳ್ತೀವಿ ರೀ. ಆದರೆ 2 ಸಾಲ ಕಬ್ಬರಿ 1 ಸಾಲ ಖುಲ್ಲಾದ್ರೆ ಅದಕ್ಕೆ 6 ಫೂಟ್ ಫರ್ಕ ಆಯ್ತು ರೀ. 6 ಫೂಟ್ ಬರೋದ್ರಲ್ಲಿ ಸೂರ್ಯನ ಕಿರಣ, ಮಳೆ ಮತ್ತು ಗಾಳಿ ಬಿಸಿಲು ರೀ, ಬಡ್ಡಿ ತಪ್ಪಲಿಗೆ ಬಿಸಿಲು ಬಿಡೋದ್ರೆ ಕಬ್ಬು ಮೊಟ್ಟೆ ಆಗತಿ, ಕಬ್ಬು ಎತ್ತರ ಹೋಗುತ್ತೆ, ಮತ್ತು ಅದಕ್ಕೆ ನಾವು ರಾಸಾಯನಿಕ ತಗಲ್ಲ, ಶೂನ್ಯ ಬಂಡವಾಳ ಹತ್ತತಿ, ಅದಕ್ಕೆ ಈ ಟೈಪ್ ಆಯ್ತು. ನಮ್ಗೆ ಏನಾಯ್ತು, ಅದರಿಂದ ನಮ್ಗೆ ಉತ್ಪನ್ನ ಭಾಳ ಚಲೋ ಬರ್ತದೆ. ಕಬ್ಬ ಮೊಟ್ಟೆ ಆದ್ರೆ ಶುಗರ್ ಹೆಸ್ ತುಂಬತೈತ್ರಿ, ಹೆಚ್ಚಿಗೆ ಮರಿ ಹೊಡಿತ್ರಿ. ಒಂದು ಕಣ್ಣು ಕಬ್ಬ ಹಚ್ಚಿದ್ರೆ ಅದಕ್ಕೆ 20 ಮರಿ ಹೊಡೆದವ್ರು. ನಮ್ಮ ಇವರೆಲ್ಲ ಇಷ್ಟು ಮೊಟ್ಟೆ ಕೈಯಾಗ ಹಿಡಿ ಬರ್ದಾಗ ಮಡಿದವ್ರು 20 ಮರಿ ಹೊಡೆದವ್ರು. ಒಂದು ಕಣ್ಣು ಕಬ್ಬಿಗೆ ರೀ ಈ ಥರ ನಾವು 2 ಫೂಟ್ಗೊಂದು 2 ಫೂಟ್ಗೊಂದು ಹಸ್ತು ಹೋಗ್ತೀವಿ ರೀ. ಆ ಕಡೆ ಈ ಸೈಡು ಬಿಸಿಲು ಬಿಡೈತಿ, ಆ ಸೈಡು ಬಿಸಿಲು ಬಿಡೈತಿ, ಕಬ್ಬಿನ ಕಬ್ಬಿಗೆ 6 ಫೂಟ್ ಫರ್ಕ್ ಇರತ್ತೆ ರೀ. ಅದರಿಂದ ನಮ್ಗೆ ಇಳುವರಿ ಹೆಚ್ಚಿಗೆ ಬರುತ್ತೆ ರೀ. ನೀವು ಇಲ್ಲಿ ಕೂಳೆ ಹಾಕೋದಿಲ್ಲ, ಕಬ್ಬ ಸಸಿ ತಯಾರು ಮಾಡಿ ತಂದ್ರೆ ಸಸಿ ತಯಾರು ಮಾಡಿ ಹಾಕ್ತೀರಿ, ಅದು ಒಂದು ಅಂಶ. ಮುಂದೆ ಏನು ಮಾಡ್ತೀರಿ ಈಗ, ಇನ್ನೇನು ಹೇಳಿ ನೀವು? ಅಂತರ ಬೆಳೆ ಮಾಡ್ತೇವೆ. ಅಂತರ ಬೆಳೆ ನಾವು ರಾಸಾಯನಿಕ ಹೋಗಿದ್ದು ಬಂದ್ ಮಾಡಿದವ್ರೆ, ಸುಣ್ಣಿ ಬಂಡವಾಳ ತಿಳಿ ನಾವು ಜೀವಾಮ ಬಿರುದ ಮತ್ತು ಇದ ಮಲ್ಚಿಂಗ್ ಮಾಡ್ತವ್ರೆ. ಅಂತರ ಬೆಳೆನ ತಕ್ಕೋದವ್ರಿ, ಕಾಳಷ್ಟು ತಕ್ಕೋದ್ರೆ ಉಳಿದೆಲ್ಲ ಮಲ್ಚಿಂಗ್ ಅಲ್ಲೇ ಬಿಡ್ತವ್ರೆ. ಮುಂದೆ ನೀರು ನಿರ್ವಹಣೆ ನೀರು ಡ್ರಿಪ್ ನಾವು ಡ್ರಿಪ್ ಮಾಡಿದವ್ರು ನೀರು ರೀ. ಮೊದಲು ನಾವು ನೀರು ಹಾಸ್ಕೊತ ಕುಂತಿದ್ವಿ, ಬೋರ್ ನೀರಲ್ಲಿ ಅವ ನೀರಲ್ಲಿ ಹಾಸಿ ನಮಗೆ ಭಾಳ ತ್ರಾಸ ಆಯ್ತು ರೀ. ಮತ್ತು ಈಗ ನಾವು ಡ್ರಿಪ್ ಮಾಡೋದ್ ಹೇಳಿದ್ರೆ ರೀ, 1 ಎಕರೆ ಕಬ್ಬು ನಾವು ಏನು ಡ್ರಿಪ್ಗೆ ಹಾಸ್ತೇವೆ ನೋಡಿರಿ, ಅದು 2 ಎಕರೆ ಹಿಡಿಯಂಗೆ ನಮ್ಗೆ ಆಗ್ತದ್ರಿ, ಡಬಲ್ ಉತ್ಪನ್ನ ಬರ ಆಯ್ತು ರೀ. ನಮ್ಮ ನೀರು ಬೋರ್ ನೀರು ರೀ, 1 ಎಕರೆಗೆ ಮೊದಲು ನಮ್ಗೆ ಹೊಟ್ಟೆ ಪೂಸಲಾಯ್ತು ರೀ, ಹಾಸಿ ಈಗ ನಾವು 2 ಎಕರೆ ಅದ್ರ ನಡೆಯಾದ್ರಿ. ಹಾಂ, ದೊಡ್ಡ ಇದು ಒಂದ ಕಣ್ಣು ಹಚ್ಚಿವ್ರಿ ಇಲ್ಲಿ, ಇದ ಕಣ್ಣು ಹಚ್ಚಿದ್ಕ ರೀ. ಇದು ದೊಡ್ಡ ಕೈಯಾಗ ಹಿಡಿ ಬರೋದಂಗೆ ಇಟ್ಟು ಮೊಟ್ಟೆ ಮೊಟ್ಟೆ ನೋಡಿದ್ರೆ, ಎಷ್ಟು ಮೊಟ್ಟೆ ಮೊಟ್ಟೆ ಕಬ್ಬು ಕಣ್ಣು ನೋಡೋದು ನೋಡ್ರಿ ಎಲ್ಲ. ಹಾಂ, ಇದು ಒಂದೇ ಕಣ್ರಿ, ಪ್ರತಿಯೊಂದು ಕೆಲ ಒಂದೊಂದು ಕಣ್ಣು ಹಚ್ಚಿದವ್ರಿ. ಎಷ್ಟು ಮರಿ ಹೊಡೆದವ್ರಿ ಇದಕ್ಕೆ? ಒಂದು 18-22 ತಗದ ನೋಡ್ರಿ. ನಿಮ್ಮ ಸಾಮಾನ್ಯ ಪದ್ಧತಿ ಒಳಗೆ ಇಷ್ಟು ಹೊಡಿತದೆ? ಇಲ್ಲ, ಹೊಡಿದಿಲ್ಲ. ಎಷ್ಟು? 3-4 ಅಷ್ಟು ಹೊಡ್ಕೊತ ಹೋದ್ರೆ. ನೀವು ಹೇಳೋ ಪ್ರಕಾರ ಈ ಪದ್ಧತಿಲಿ ಪಟ್ಟ ಪದ್ಧತಿಲಿ ಮರಿಗಳು ಜಾಸ್ತಿ ಆಗೋದ್ರಿಂದ ಈ ಕಬ್ಬು ಇಳುವರಿ ಭೀ ಹೆಚ್ಚಿಗೆ ಬರುತ್ತೆ, ವಜನ್ ಹೆಚ್ಚು ಬರುತ್ತೆ, ಇದ್ರಿಂದ ನಮಗೆ ಫಾಯ್ದೆ ಆತ್ರಿ ಹೆಚ್ಚಿಗೆ. ಸರ್, ಈಗ ಈ ನಿಮ್ಮ ಪಟ್ಟ ಪದ್ಧತಿಯಾಗೆ ಭೂಮಿ ಸಿದ್ಧತೆ ಮತ್ತೆ ಈ ನಾಟಿ ಪದ್ಧತಿ ಎರಡನ್ನ ಈಗ ನಮ್ಮ ರೈತ ಬಾಂಧವರಿಗೆ ತೋರಿಸೋಣ.
ಮೊದಲು ಭೂಮಿ ಸಿದ್ಧತೆ ಹೆಂಗ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀರಿ? ಹ್ಮ್, ಹೇಳ್ತೇವ್ರಲ್ಲ. ನಾವು ನಮ್ಮ ಹೊಲದಲ್ಲಿ ಕಟ್ಟಿಗೆ ಗೊಬ್ಬರ, ನಾವು ಕಟ್ಟಿಗೆ ಗೊಬ್ಬರ ಹೆಚ್ಚಿಗೆ ತಂದಿರ್ತೇವೆ, ತಯಾರು ಮಾಡಿರ್ತೇವ್ರಿ. ಜವಾರಿ ದೇಶಿ ಆಕಳದ ಆಕಳ ಗೊಬ್ಬರ ನಾವು ಹೆಚ್ಚಿಗೆ ಭೂಮಿ ಮೇಲೆ ಕಡಿತೇವ್ರಿ. ಅದನ್ನು ನೆಗಲ ಹೊಡೆದ ಒಂದು ಗೇನ ನೆಗಲ ಹೊಡಿತೇವ್ರಿ. ಹೆಚ್ಚು ನಾವು ಟ್ರ್ಯಾಕ್ಟರ್ ಹೊಲ್ದಾಗ ಹೊಡ್ಯಾಲ್ಲ. ಅದನ್ನು ನೆಗಲ ಹೊಡಕ್ಸಿಂದ 3 ಫೂಟ್ ಸಾಲ ಕೊರ್ತೇವೆ. 3 ಫೂಟ್ ಸಾಲ ಕೊರ್ದಕ್ಕಿಂದ್ರೆ 2 ಫೂಟ್ ಸಾಲ, 2 ಕಬ್ಬ, 2 ಸಾಲ ಕಬ್ಬ, 1 ಸಾಲ ಕುಲ್ಲಕ್ಕಾಯ್ತವೆ. ಪಟ್ಟ ಪದ್ಧತಿ ಆಗ್ತಿ. ಕಬ್ಬಿನ ಕಬ್ಬಿಗೆ 2 ಫೂಟ್, 6 ಫೂಟ್ ಫರ್ಕ ಆಗ್ತಿ. ಮತ್ತು 2 ಫೂಟ್ಗೊಂದು ಹಿಂಗೆ ಕುಣೆ ತೆಗಿತಾವ್ರಿ. ಈ ಟೈಪ 2 ಫೂಟ್ಗೊಂದು ಕುಣೆ ತಗೊತ ಹೋಗ್ತಾವ್ರಿ. ಅಲ್ಲಿ ಕುಣ್ಯಾಗ ಹಿಂಗೆ ಹಚ್ಚಿ ಬಿಡ್ತಾವ ನಾವು ಕಬ್ಬ ಹಚ್ತಾವ್ರಿ. ಈಗ 3 ಫೂಟ್ ಸಾಲದವ್ರು ನಮ್ಮವ್ರಿ. 2 ಸಾಲ ಕಬ್ಬು ರೀ, 1 ಸಾಲ ಕುಲ್ಲಕ್ಕಾಯ್ತವ್ರಿ. 2 ಸಾಲ ಕಬ್ಬ, 1 ಸಾಲ ಕುಲ್ಲಕ್ಕಾಯ್ಕೋತವ್ರಿ. ಯಾಕೆ ಕುಲ್ಲಾದಿಂದ ನಾವು ಮಿಸ್ರು ಬೆಳೆ ಮಾಡ್ಕೊಂಡ ಅದರಿಂದ ಪೈಸೆ ಗಾಳಿ ಆಡತ್ತೇಳಿ ಕುಲ್ಲಕ್ಕಾಯ್ತವ್ರಿ. ಮತ್ತು ಯಾವ್ದಾರ ಮಿಸ್ರು ಬೆಳೆ ಮಾಡ್ತಾವ್ರಿ. ಹಾಂ, ಇದು ಎಷ್ಟು ದಿವಸ? ಇದು 3 ವಾರ ತರ, 3 ವಾರ ತಗೋರಿ. ಇಲ್ಲ ಇಲ್ಲ, 30 ದಿವಸ ಹೋಗುದಲ್ಲ ರೀ. 18 ದಿವಸ, 15 ದಿವಸ ಹಿಡಿದು 18-20 ದಿವಸದಾಗ ರೀ ಹಚ್ಚಬೇಕಾಗತ್ತೆ ರೀ. ಭಾಳ ಮುಂದೆ ಹೋದ್ರೆ ಅಟ್ಟ ಇಲ್ದು ಬರ ಖರ್ಚು ಇದು ಮರಿ ಹೊಡೆದಲ್ ರೀ. ಈ ಥರ ತರ ತೋತವ್ರಿ, ಹಿಂಗೆ ಕೆದರ್ತವ್ರಿ, ಹಿಂಗೆ ಹಚ್ಚಿಕಿಸಿಂದ ಇದು ಮಾಡ್ತವ್ರಿ. ನೀರು ಹಾಕ್ತವ್ರಿ ಟೈಪ್ ಇದಾಗ್ಬೇಕು ರೀ. ಮತ್ತು ಎರಡು ಫೂಟ್ ಫರ್ಕ ಆಗತ್ತೆ ನೋಡ್ರಿ. ಹಾಂ, ಈ ಥರ ಮಾಡ್ತವ್ರಿ ಹಿಂಗೆಲ್ಲ. ಇಲ್ಲಿ ನಡಬರ್ ಪಕ್ಕದಲ್ಲಿ ಚೀಡಿ ಹಾಕ್ತವ್ರಿ. ಐತ್ ರೀ, ಇದು 3 ಅಡಿ ಐತ್ ರೀ. ಇನ್ನು ಮತ್ತೊಂದು ಸಾಲ ಗ್ಯಾಪ್ ಬಿಟ್ಟು ಹಚ್ಚಿಡಿ ಹಚ್ತೇವ್ರಿ. ಇನ್ನೆರಡು ಸಾಲನ್ನ ನೀವು ಅದು ಮುಂದೆ ಹಾಕ್ತೀರಿ? ಇದೊಂದು ಸಾಲ ಗ್ಯಾಪ್ ಬಿಟ್ಟಿರ್ತವ್ರಲ್ಲ ಸರ್, ಈ ಸಾಲ ಗ್ಯಾಪ್ ಬಿಟ್ಟಬೇಕು ರೀ. ಅಲ್ಲಿ ಆ ಕಬ್ಬಿಗೆ ರೀ, ಈ ಕಬ್ಬಿಗೆ 6 ಫೂಟ್ ಫರ್ಕ ಆಗತ್ತೆ ರೀ. ಹ್ಞೂ, ಹಚ್ಚಿಲ್ಲ ರೀ. ಅಲ್ಲಿ ಬರ್ತದ ರೀ. ಈಗ ಒಂದೆರಡು ಸಾಲ ಅಲ್ಲಿಗೆ ಹಾಕಿರಿ. ಈಗ ಅದು 3-3 ಅಡಿಗೆ ಹಾಕಿದ್ರು. 3-3 ಈಗ ಮುಂದೆ 6 ಅಡಿ ಬಿಟ್ಟಿರಿ. ಹ್ಞೂ, 6 ಅಡಿ ಬಿಟ್ಟು, 6 ಅಡಿ ಬಿಟ್ಟು ಮತ್ತೆ ಹಾಗೇನೆ ಮತ್ತೆ 3-3 ಅಡಿಗೆ ಹಾಕ್ತಾರೆ. ಅಲ್ಲಿ ನೀವು ತರುಗಳನ್ನ ಹಾಕ್ತೀವಿ. ಹ್ಞೂ, ಹೌದಲ್ಲ. ಹ್ಞೂ, ಹಸ್ತ ಹಸ್ತ ಸರ್. ಅದಕ್ಕೆ ಬೇರೆ ಇನ್ನೇನಾದರೂ ಇದನ್ನ ಪದ್ಧತಿಗಳನ್ನ ಅನುಸರಿಸ್ತೀರಿ? ನಾಟಿ ಮಾಡಿಸಕ್ ರೀ, ನಾವು ನೀರಿಗೆ ಹೆಚ್ಚಿ ಮೊದಲು ಅದು ಬೇರೆ ಬಿಡ್ಬೇಕಾದ್ರೆ ನೀರಿಗೆ ಹೆಚ್ಚಿ ನೀರು ಹಚ್ಚಿಬಿಡ್ತೀವ್ರಿ. ಪೆಲ ನೀರು ಹಚ್ಚಿಬಿಟ್ರೆ ಅದ್ರಲ್ಲಿ ಬೇರೆ ಬಿಡಕ್ಕೆ ಶುರು ಮಾಡಿದ್ರಿ. ನೀರು ಹೆಚ್ಚಿಬಿಟ್ಟು ಅಲ್ಲಿ ಕಸ ಚಾಲು ಆಯ್ತು ರೀ. ಕಸ ತಕ್ಕೊತ ಹೋಗ್ತವ್ರಿ, ಎತ್ತುಗಳೆ ಅಲ್ಲಿ ಪಟ್ಟು ಬಿಡ್ತಾವ್ರಿ, ತಕ್ಕೊತ್ತೋಗ್ಬಿಡ್ತಾವ್ರಿ. ಮತ್ತು ಇದು ಖುಲ್ಲಾದ ಜಾಗದಾಗ ರೀ, ಇಲ್ಲಿ ನಾವು ಏನಾರ ಮತ್ತು ತರಕಾರಿ ಇದನ್ನು ಹಾಕ್ತವ್ರಲ್ಲ, ಮೆಣಸಿನ ಗಿಡ ಅಂತರ ಬೆಳೆ ಅಲ್ಲ. ಅಂತರ ಬೆಳೆ ಸಾಮಾನ್ಯ ಎಷ್ಟು ದಿವಸದವರೆಗೆ ನೀವು ಅಂತರ ಬೆಳೆ ಮಾಡ್ಬೋದು ರೀ ಈ ಪದ್ಧತಿ ಒಳಗೆ? ಇದು ರೀ 3 ತಿಂಗಳದು ಅಂತರ ಬೆಳೆ ಇರ್ತಾವ ರೀ, ದಿವಿದಳದಂದು. ಮತ್ತು ಮೆಣಸಿನ ಗಿಡ ಆದರೆ ಹೆಚ್ಚಿಗೆ ಹೋಗ್ತಾವ್ರಿ, ಬಹು ಬೆಳೆ ಇರ್ತದೆ. 6 ತಿಂಗಳ ತಗ ಹೋಗ್ತಾವ್ ರೀ ಮೆಣಸಿನ ಗಿಡ ತೆಗೆದು. ಅಲ್ಲಿ ಕಬ್ಬು ಉಪ್ಪರು ಬಂದು ಆಟೋಮೆಟಿಕ್ ಮುಚ್ಚಬೇಕು, ಅಲ್ಲಿದಲ್ಲೇ ಕೊಳ್ತು ಖತ ಆಗ್ತಿ, ಅಲ್ಲಿದಲ್ಲೇ ಮಲ್ಚಿಂಗ್ ಆಗುತ್ತೆ. ಈ ತರು ಮಾಡೋದ್ರ ಬದಲು ಬೇರೆ ಏನಾದರೂ ಈ ಥರ ನಾಟಿ ಪದ್ಧತಿ ಮಾಡಲಿ, ನೀವು ಹೇಳ್ತಾ ಇದ್ರಿ ಕಣ್ಣು ಹಾಕಿ ಮಾಡ್ತಕ್ಕಂಥದ್ದು ಒಂದು.
ಅದನ್ನೊಂಚೂರು ಹಾಗೇನೆ ಅಂದ್ರೆ ಇದ್ರ ಇದ್ರ ಬದ್ಲು ಅದನ್ನು ಮಾಡ್ಬೋದು. ಅದು ಮಾಡಕ್ ಕಣ್ಣು ಕಣ್ಣು ನಮ್ಗೆ ಗಡ್ಬಡ್ಲಿ ಹೊಲ್ದಾಗ ಹಚ್ಬೇಕಾಯ್ತಂದ್ರೆ ರೀ, ಕಬ್ಬನ ತೊಳೆದ್ರಿ ಮತ್ತೆ ಕಣ್ಣು ಕಣ್ಣು ತಯಾರು ಮಾಡಿದ್ರಿ, ಅದನ್ನ ಬೀಜಾಮೃತ ಮಾಡಿ ಬೀಜಾಮೃತ ಎದಕ್ಕಿಂತ ನಮ್ಗೆ ಎರಡು ಪೂಜೆಗಳು ತೆಗ್ಗ ತಕ್ಕದ ಕಣ್ಣುಗಳು ಹೊತ್ತೋಗ್ಬಿಡ್ತು, ನೀರು ಬಿಟ್ಟು ನೀರು ಹೊತ್ತೋಗ್ಬಿಡ್ತು. ಅದು ಹೇಗೆ ಮಾಡೋದು ಆ ಕಣ್ಣನ್ನು ತೆಗೆಯೋದು ಹೆಂಗೆ, ನಾಟಿ ಮಾಡಲಿಕ್ಕೆ ಅಥವಾ ಬೀಜ ಹಾಕ್ಲಿಕ್ಕೆ ಅಂತ ಸ್ವಲ್ಪ ತೋರಿಸ್ತೀವಿ. ತೋರಿಸ್ತೀವ್ರ ಇದು ಕಬ್ಬ ಎಂಟು ತಿಂಗಳ ಒಂಬತ್ತು ತಿಂಗಳ ಒಳಗಿನ ಕಬ್ಬ ತೊಗೋಬೇಕು ರೀ ಹಚ್ಬೇಕಾರ. ಮತ್ತೆ ಕಬ್ಬ ಬಿರ್ಸಾದ ಕಬ್ಬ ಹಚ್ತಾರ ಲಘು ನಾಟಿ ಬರಂಗ್ರಿ, ಮಳಿಗೆ ಬರಂಗಲ್ಲ. ಮತ್ತೆ ಕಬ್ಬ ಅಗದಿ ಬಲ್ದದ ಚಲೋ ಬೆಳೆಯದ ತೊಗೋಬೇಕು ರೀ. ಬೀಜ ಇದ್ದಂಗೆ ಬೆಳೆಯತ್ತಾರಲ್ಲ, ಬೀಜ ಅಷ್ಟು ಮಟ್ಟಿ ಇರುತ್ತೆ ಅಷ್ಟು ಕಣ್ಣು ಮಟ್ಟಿ ಹೇಳತ್ತೆ ರೀ. ಕಬ್ಬ ಬಾದ ಸಣ್ಣ ಬೀಜ ಹಚ್ತಾರ ಸಣ್ಣ ಬೀಜ ಆಗತ್ತೆ ರೀ. ಮತ್ತೆ ತರೋಬಿ ಸಸಿ ನೆಟ್ಟಗೆ ದಪ್ಪ ನೆಟ್ಟಂಗಲ್ಲ, ಮೊಟ್ಟೆ ಕಬ್ಬಿಂದ ಬೀಜ ಹಚ್ತಾರೆ ಸಸಿ ಮೊಟ್ಟೆ ಹೇಳತ್ತೆ ರೀ. ಅದರಿಂದ ಇಲ್ರಿ ಹಚ್ಚಾಯ್ತಿ ಮರಿ ಹಚ್ಚಿ ಬಿಡ್ತಾವ್ರಿ. ಅದನ್ನು ಸ್ವಲ್ಪ ಮಾಡಿ ತೋರಿಸಿ ಸರ್. ಈ ಥರ ಮಾಡಿದ್ರಿ, ಇದು ಒಳಗಿಂದ ಇದು ನಡವರ್ಕೆ ಹೆಚ್ಚು ಡಿಫ್ರೆನ್ಸ್ ಇರತ್ತಲ್ಲ, ಇದನ್ನ ತೆಗೆದ ನಾವು ದನಗಳಿಗೆ ಹಾಕ್ತವ್ರಿ. ಮತ್ತೆ ಇದು ಹಾಕ್ತೀವಿ, ಇದು ಕಣ್ಣಿನ ಕಣ್ಣು ಹಿಂಗೆ ಇರೋದ್ರಿ, ನಾವು ಕಣ್ಣಿಂದ ಅಷ್ಟು ತಕೊಳ್ಳೋದ್ರಿ. ಇದು ನಡಬರ್ಕ ಉದ್ದ ಉಳಿತದ, ಇದು ಉಳಿದ ದನಗಳಿಗೆ ಹಾಕ್ತವ್ರಿ, ವೇಸ್ಟ್ ಆಗತ್ತೆ. ಮತ್ತೆ ಇದು ಕಣ್ಣು ಏನತ್ರಿ, ಕಣ್ಣು ಮುಂದೆ ಒಂದು ಸ್ವಲ್ಪ ಸನಕ್ಕೆ ಕಟ್ ಮಾಡುವ, ಕಣ್ಣು ಹಿಂದೆ ಏನತ್ತಿ ಇದ್ರ ಹೆಚ್ಚಿಗೆ ಜಾಗ ಬಿಡಿದ್ರಿ, ಹೆಚ್ಚಿಗೆ ಜಾಗ ಬಿಡ್ತಾರೆ, ಅದಕ್ಕೆ ಹೆಚ್ಚಿಗೆ ಬೇರೆ ತೋರಿಸಿಂದ ನಾಟಿ ಮಾಡಕ್ಕೆ ಚಲೋ ಆಯ್ತದ. ಇದನ್ನ ಈಗ ಯುವಕನ್ರಿ ನಾವು ಸಸಿ ಬಿ ತಯಾರು ಮಾಡ್ತೇವೆ, ಯುವಕನ್ ಡೈರೆಕ್ಟ್ ಬುಟ್ಟ ತುಂಬ್ಕೊಂಡು ಹೋಗಿ ಡೈರೆಕ್ಟ್ ಹೋಗಿ ಹಸ್ತೋಗ್ಬಿಡ್ರಿ ಹೊಲ್ದಾಗ, ನೀರು ಬಿಡಿದ್ರು ಎರಡು ಪಟ್ಟಿ ಒಂದು ಹಸ್ಕೊ ತಿರ್ಕೋತ ಹೋಗ್ಬಿಡ್ತಾರೆ ಒಳಗೆ. ಈಗ ನೀವು ಹೇಳ್ದಂಗೆ ತರು ಬದಲು ಅಲ್ಲಿ ಈಗ ಏನು ತರು ಹಾಕಿರಲ್ಲ ನೀವು, ಆ ತರು ಹಾಕೋ ಜಾಗದಲ್ಲಿ ಈ ಕಣ್ಣನ್ನು ನೀವು ಹಾಕ್ತೀರಿ ಅಂತ, ಬೀಜ ಹಾಕ್ದಂಗೆ ಹಾಕು. ಹಾಂ, ಬೀಜ ಹಾಕ್ದಂಗೆ ಹಾಕೋದ್ರಿ, ಬೀಜ ಹಾಕ್ದಂಗೆ ಹಾಕು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಾರು ಆಗ್ತವೆ? ಇದು ಇದಕ್ಕೆ ಬೇರೆ ಅದಕ್ಕೆ ತರು ತಯಾರು ಮಾಡಿದ ಒಂದು ಸ್ವಲ್ಪ ಹೆಚ್ಚಿಗೆ ಮರಿ ಹೊಡಿತು ರೀ, ಇದಕ್ಕೊಂದು ಸ್ವಲ್ಪ ಮರಿ ಕಮ್ಮಿ ಹೊಡಿತು ರೀ. ಮರಿ ಕಮ್ಮಿ ಹೊಡಿ. ಮತ್ತೆ ಇಲ್ಲಿ ತರು ಸುಮಾರು ಒಂದು ನೀವೇನು ಹೇಳಿದ್ರಿ 18-20 ದಿವಸ, ಹದಿನೆಂಟು ಇಪ್ಪತ್ತು ದಿವಸ ಅಲ್ಲಿ ಹೊರಗಡೆ ಇರ್ತತಿ, ಹೊಲದಲ್ಲಿ ಇರೋದಿಲ್ಲ ಇಲ್ಲ. ಆ ಸಮಯದಲ್ಲಿ ನಿಮಗೆ ಖರ್ಚು ಏನಾದ್ರು ಉಳಿತಾವೆ? ಮತ್ತೆ ಇದು ಮಾಡಿದ್ರೆ ಅಥವಾ ತರು ಮಾಡಿದ್ರೆ ಖರ್ಚು ಉಳಿತಾವೆ? ಇದು ಖರ್ಚು ಅದಕ್ಕೊಂದು ಸ್ವಲ್ಪ ನೀರು ನಾವು ಹಾಕೋದು, ಒಂದು 15 ದಿವಸ ನೀರು ಹಾಕಕ್ಕೆ ತ್ರಾಸ ಆಗತ್ತೆ, ಆದ್ರೆ ಅದಕ್ಕೆ ಇಲ್ಲ ಹೆಚ್ಚು ಕೊಡುತ್ತದ. ಇದು ನಮ್ಮ ಇದು ಇದಕ್ಕೆ ಇಲ್ಡ್ ಕಮ್ಮಿ ಕೊಡುತ್ತೆ. ಇಲ್ಡ್ ಕಮ್ಮಿ ಕೊಟ್ರೆ ಬಿ ನಮ್ಗೆ ಅರ್ಜೆಂಟ್ ಹಚ್ಚಾಕ ಮತ್ತು ಹೊಲ ಈಗ ಲಗೇತ್ತೆ ಹಚ್ಚನಪ್ಪ, ಲೇಟಾಗಿ ಮಾಡ್ದ ತರು ಮಾಡೋಕೆ ಲೇಟ್ ಆಯ್ತು ಅಂದರೆ ಅದು ನಿದ್ರೆ ಹಚ್ತೇವೆ. ನಮ್ಗೆ ಹೆಂಗೆ ನಮ್ಮ ಹೊಲ್ದಾಗಿಂದ ಮಳೆ ವಾತಾವರಣ ನಮ್ಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಕೊಡುತ್ತೆ ಆ ಟೈಪ್ ಮಾಡಬೇಕಾಗತ್ತೆ. ಮತ್ತು ಸಸಿ ಮಾಡಿದ ಹಚ್ಚಿದ್ರೆ ಭಾಳ ಒಳ್ಳೇದಾಗತ್ತೆ. ಈ ಸಸಿ ನೀವು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೊರಗಡೆ ಸಿಗ್ತಾವೇನಿ? ಹಾಂ, ಹೊರಗಡೆ ಸಿಗ್ತಾವ್ರಿ, ಎರಡೂವರೆ ಹಿಡಿದು 3 ರೂಪಾಯಿದಾಗ ಸಿಗ್ತಾವೆ, 2 ರೂಪಾಯಿ ಹಿಡಿದ್ರಿ. ಆದ್ರೆ ನಾವು ಮನ್ಯಾಗ ಮಾಡ್ರೆ ನಮ್ಗೆ ಭಾಳ ಒಳ್ಳೇದಾಗ್ತೀರಿ. ನಾವು ಕಬ್ಬ, ಹಾಂ, ಮತ್ತೆ ಅದೇನು ಹೆಚ್ಚು ಕಬ್ಬ ತಾನ್ರಿ, ಒಂದು 200-300 ಕಿಲೋ 300 ಕಿಲೋ ಕಬ್ಬ ತೊಗೊಂಡ್ರೆ ನಮ್ಗೆ ಪೌಡ್ರ್ ಆಯ್ತ್ರಿ. ಮತ್ತು ಅಗ್ರಿ ಮತ್ತು ನಮ್ಮ ಮನ್ಯಾಗ ಕಬ್ಬ ಇತ್ತಂದ್ರೆ ನಾವು ಒಳ್ಳೆ ಮೊಟ್ಟೆ ಕಬ್ಬ ತೊಗೊಂಡ್ಸಿದ್ರೆ ಅದನ್ನು ಸರ್ವ್ ಮಾಡ್ತೇವೆ ರೀ. ಸರ್ ಸಕಟ ಬೇರೆ ಕಡೆ ಕೊಡ್ಬೇಕಾದ್ರೆ ಅವರೆಲ್ಲ ಸರ್ ಸಕಟ್ ಕೊಡ್ತಾರೆ, ಅದು ಹುಟ್ಟು ಕಬ್ಬು ಕೊಡ್ತಾರೋ ಅದು ಮೊಟ್ಟೆ ಕಬ್ಬು ಕೊಡ್ತಾರೆ. ನಾವು ಹೆಚ್ಚಾಗಿ ಮರಿ ಕಬ್ಬಿಂದ ಸಸಿ ಮಾಡ್ತೇವೆ ರೀ. ಈ ಒಟ್ಟು ನೀವು ಇದ್ರ ಈ ಅನುಕೂಲಗಳು ಭಾಳ ಇದಾವೆ ಅಂತ ಹೇಳ್ತಾ ಇದ್ರಿ ನೀವು, ನಾವೆಲ್ಲ ಬಂದಾಗ ಹಿಂದೂ ಕೂಡ ಇವತ್ತು ಮಾತಾಡ್ತಾ ಅಂಥದ್ದು ವಿಷಯಗಳು ಬಂತು. ಒಟ್ಟು ಇದರಿಂದ ಆಗ್ತಕ್ಕಂಥ ಲಾಭಗಳು ಅಥವಾ ವೆಚ್ಚ ಕಡಿಮೆ ಆಗೋದು ಅಥವಾ ಲಾಭ ಜಾಸ್ತಿ ಆಗೋದು ಅನುಕೂಲಗಳು ಏನು ಅಂತ ಒಂದು ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೆ ಆಗ್ತದೆ? ಸಾಮಾನ್ಯ ನೀವು ಮೊದಲು ನಿಮ್ಮದೇ ಆದ ಪದ್ಧತಿಯಲ್ಲಿ ಮಾಡ್ತಾ ಇದ್ರಲ್ಲಿ ಸಾಂಪ್ರದಾಯಿಕ ಪದ್ಧತಿ, ಅವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಕೂಳೆ ಹಾಕ್ತಾ ಇದ್ರಿ ಕಾಣ್ತದೆ, ಹೇಳ್ತಾ ಇದ್ರಿ ಕೂಳೆ ಹಾಕ್ತಿದ್ರೆ ಎಷ್ಟು ಟನ್ ಬೇಕಾಗ್ತದೆ? ಅದಕ್ಕೆ 3 ಹಿಡಿದ್ರೆ 4 ಟನ್ ತನಕ ಹಾಕ್ತಿದ್ರು ನಾವು. ಮೊಟ್ಟೆ, ಹಾಂ, ಮೊಟ್ಟೆ ಕಬ್ಬು ಇತ್ತಾರ ರೀ 4 ಟನ್ ಗಟ್ಟಲೆ ಬೇಕು ರೀ. ಸಣ್ಣ ಕಬ್ಬು ಇದ್ರೆ 3 ಟನ್ ಗಟ್ಟಲೆ ಬೇಕು ರೀ. ಅದ್ರಾಗ ಕಬ್ಬ ಅದ ಎಲ್ಲ ಸರ್ಸಗಡೆ ಕೊಡ್ತೀರ ಅವ್ರ, ಸಣ್ಣ ಕಬ್ಬ ಮೊಟ್ಟೆ ಕಬ್ಬ ಎಲ್ಲ ಮಿಕ್ಸ್ ಬರುತ್ತೆ ರೀ. ನಾವು ರೊಕ್ಕ ಕೊಡ್ತಂದ ಅಂತೇಳಿ ನಾವೆಲ್ಲ ಸರ್ಸಗಡೆ ಹತ್ತಿದ್ರಿ, ಹೊಲದಲ್ಲಿ ಬರೀ ಗ್ಯಾಪ್ ಹಚ್ಚಿ ಬೀಳ್ತಾರ, ಎಲ್ಲ ನಾಟಲ್ಲ ಆಯ್ತಾರೆ, ಎಲ್ಲಕ್ಕೆಲ್ಲ ನಾಟೋದಿಲ್ಲ. ಎಷ್ಟು ಟನ್ನು ಅಥವಾ ಎಷ್ಟು ಕ್ವಿಂಟಾಲ್ ಕಬ್ಬು ಬೇಕಾಗ್ತದೆ? ತರು ಮಾಡೋದ್ರ ಒಂದು ಎಕರೆಗೆ ಭಾಳ ನಮಗೆ ಬರೇ ಕಣ್ಣಟ್ಟು ತಗೊಂಬರ್ಬೇಕಾರೆ ಕಡಿಮೆ ಆತೈತೆ ರೀ. ಮತ್ತು ಕಬ್ಬ ತರಬೇಕಾದ್ರೆ ಒಳಗಿನ ತಗದ ದನಗಳಿಗೆ ಒಗಿತವ್ರಲ್ಲ ಇದ, ಇದ್ರ ಸಮಾಧಾನ ಹೆಚ್ಚಿಗೆ ಆತೈತಿ. ಒಂದು 400 ಕಿಲೋ ತಗರ ಬೇಕು ರೀ. ಅಂದರೆ 3-4 ಟನ್ ಬದಲು ಬರೀ 300-400 ಕಿಲೋದಲ್ಲಿ ಮುಗಿತ ಒಂದು
ಏನಿಲ್ಲ ಅಂದ್ರೆ ಒಂದು 3 ಟನ್ ಅಂತೂ ಕಬ್ಬು ಮತ್ತೆ ಒಟ್ಟ ನಾವು ಕಬ್ಬು ಅಂತಂದ್ರೆ ಈಗ ಅದನ್ನ ಹಾಗಾದ್ರೆ ನೀವು ಇದಕ್ಕೆ ಏನು ಸಕ್ಕರೆ ಕಾರ್ಖಾನೆಗೆ ಹಾಕದಂಗ ಆತಲ್ಲ ಅದ್ ಸುಮಾರು 3 ಟನ್ ಕಬ್ಬು ಅಂದ್ರೆ ಇವತ್ತು ಎಷ್ಟು ಆಗ್ತದ್ರಿ ಹಣ? 3 ಟನ್ ಅಂದ್ರೆ ಒಂದು 2.5 ಸಾವಿರ ರೂಪಾಯಿ ಟನ್ನರ್ ಬಿ 7.5 ಸಾವಿರ ರೂಪಾಯಿ ಆತ್ರಿ ಅಷ್ಟು ರೈತರಿಗೆ ಲಾಭ ಆಗ್ತದೆ. 7.5 ಸಾವಿರದಾಗ ನಮ್ಗೆ ಅಗದಿ ಒಟ್ಟ 1 ಸಾವಿರ ರೂಪಾಯಿದಾಗ ಎಲ್ಲ ಮುಗೀತ್ರಿ. ಮತ್ತೆ ಬಹಳ ಅಗದಿ ಕಡಿಮೆ ಖರ್ಚೈತ್ರಿ, ಮತ್ತೆ ಒಳ್ಳೇದ ಬೆಳೆ ಬರ್ತದ. ಇದನ್ನ ಮಾಡಿದ್ರೆ ನಮಗೆ ಬಹಳ ಒಳ್ಳೇದೈತ್ರಿ. ನಿಮ್ಮ ಪದ್ಧತಿಯಲ್ಲಿ ಮೊದಲನೇ ಪದ್ಧತಿಯಲ್ಲಿ ಮಾಡ್ಬೇಕಾದ್ರೆ ಕೂಳೆ ಹಾಕಿದಾಗ ಇಷ್ಟು ದೊಡ್ಡದಾಗಿ ಗಿಡ ಏಳ್ಬೇಕಂದ್ರೆ ಅವಾಗ ಸುಮಾರು ಎಷ್ಟು ದಿವಸ ಬೇಕಾಗ್ತದೆ? ಅದೊಂದು 25 ದಿವಸ 30 ದಿವಸ ಬೇಕ್ರಿ. 30 ದಿವಸ ಈಗ ಉಳ್ದಂಗ ಆತು. ಒಂದು ತಿಂಗಳು ನಮಗೆ ಬಿಡ್ತದೆ. ಒಂದು ತಿಂಗಳು ರೀ ನಾವು ಅಡಿವಿ ಖುಲ್ಲಾ ಇದಾರ ಬೇರೆ ಬೆಳಿದ್ರಿ ಬಿ ರೀ ಅಡ್ವಾನ್ಸ್ ನಾವು ತರು ಮತ್ತಾರ ನೋಡ್ರಿ ಬೆಳೆ ಎಲ್ಲ ತೆಗೆದು ಮತ್ತೆ ತಯಾರು ಮಾಡಿಸಿ ಹೋಗಿ ತರು ಬಿಡ್ದ್ರಿ. ಒಂದು ತಿಂಗಳು ನಮ್ಗೆ ಅಡ್ಜಸ್ಟ್ಮೆಂಟ್ ಕೊಡೋದು ನೋಡ್ರಿ. ಒಂದು ತಿಂಗಳು ನೀರು ಕಟ್ಟೋದು ಮತ್ತೆ ಖರ್ಚು ಅದೆಲ್ಲ ಖರ್ಚು ಉಳಿತಾಯ ಆಯ್ತು. ಅದೆಲ್ಲ ಎಕರೆಗೆ ಎಷ್ಟು ಉಳಿಬೋದು? ಅದೊಂದು ಎಕರೆ ಕಮ್ಮಿ ಕಮ್ಮಿ ಒಂದು 5-6 ಸಾವಿರ ಉಳಿಬೋದ್ರಿ. ಅದೊಂದು ಸ್ವಲ್ಪ ಉಳಿತು. ಈಗ ಉಳಿದ ಲಾಭಗಳು ಈ ಏನು ನಿಮ್ಮ ಪಟ್ಟ ಪದ್ಧತಿಯಾಗೆ ಬೇರೆ ಲಾಭಗಳು ಏನೇನಾಗ್ತವೆ ಮುಂದೆ ನೀವು ಅಂತರ ಬೆಳೆ? ನಾವು ಇಲ್ಲಿ ಕಬ್ಬು ಹಾಸ್ಕೊಂಡು ಹಿಡಿದ್ರೆ ಕಬ್ಬು ಹಾಸ ಸಸಿ ಕಮ್ಮಿ ಆಯ್ತಾರೆ. 3 ಸಾವಿರ 7.5 ಸಾವಿರ ರೂಪಾಯಿ ನೆಟ್ಟು ಕಬ್ಬಿನಲ್ಲಿ ಉಳಿತಾರೆ. ಅಂತ ಇದಕ್ಕೆ ಆಳು ಖರ್ಚು ಕಮ್ಮಿ ಬರ್ತೈತ್ರಿ. ಮತ್ತು ಇದ್ರ ಮುಂದೆ ನಾವು ಪಟ್ಟ ಪದ್ಧತಿ ಮಾಡ್ಬೇಕಂದ್ರೆ ನಡ್ಬಾರ್ಕ ಖುಲ್ಲಾ ಜಾಗದಲ್ಲಿ ನಾವು ಅದನ್ನ ಚಿಲ್ಲರೆ ಬೆಳೆ ಮಾಡ್ತವ್ರೆ. ಯಾವ್ದಾರ ಒಂದು 5-6 ನಮೂನಿ ಬೆಳೆ ಮಾಡ್ತವ್ರೆ. ಆದ್ರೆ ನಾವು ರೀ ಒಂದು 10 ನಮೂನಿ ಬೆಳೆ ಮಾಡಿದ್ವಿ. ಕೊತ್ತಂಬರಿ, ಮೆಣಸಿನ ಗಿಡ, ಬದ್ನೆ ಗಿಡ, ಗೋವಿನ ಜೋಳ, ಎಳ್ಳು, ಶೇಂಗಾ, ಹಿಂಗೆಲ್ಲ ನಮೂನಿ ಭಾಳ ಬೆಳೆ ಮಾಡಿದ್ರು. ನಮ್ಗೆ ನಮ್ಗೆ ಯಾವ ಬೇಕು ಅಷ್ಟು ತಕ್ಕೊಂಡ್ರೆ ಉಳಿದಿಲ್ಲ ಅಲ್ಲೇ ಬಿಟ್ಟು ಮಲ್ಚಿಂಗ್ ಮಾಡಿದ್ರು. ಅದು ನಮಗೆ ಒಂದು ಮೆಣಸಿಗೆ ಒಂದು 10 ಸಾವಿರ ಆದಾಯ ಆಯ್ತು ರೀ. ಒಂದು 2 ಕ್ವಿಂಟಲ್ ಗೋವಿನ ಜೋಳ ಆಯ್ತು ರೀ. ಮತ್ತು ನಮ್ಗೆ ಮಣಿಪುರದಾಗ ಒಂದು 50 ಕಿಲೋ ಬರ್ತಾ ಇರ್ತದೆ ಕೊತ್ತಂಬರಿ. ಮತ್ತು ಒಂದು ಶೇಂಗಾ ಒಂದು 2 ಕ್ವಿಂಟಲ್ ಆಯ್ತು ರೀ. ಇಲ್ಲ ಇಲ್ಲ ಬ್ಯಾಗ ಆಗುದಿಲ್ಲ ರೀ. ಹಾಂ ಕುಳಿ ಆಗುದಿಲ್ಲ. ಮತ್ತೆ ಮರಿ ಹೊಡೆಯೋದ್ರ ಬಗ್ಗೆ ಮಾತಾಡ್ತಿದ್ರಿ, ಮತ್ತೆ ಕಬ್ಬು ಬೆಳವಣಿಗೆ ಬಗ್ಗೆ ಮಾತಾಡ್ತಿದ್ರಿ. ಅದರಿಂದ ಈ ಪಟ್ಟ ಪದ್ಧತಿ ಒಳಗೆ ಏನೆಲ್ಲ ಏನನ್ನು ಲಾಭ ಹೆಂಗ ಆಗ್ತಾವು? ಈಗ ನಾವು ಪೈಲ 10 ಲೆಕ್ಕಲ್ಲಿ ಹಚ್ತಿದ್ರಿ. ಅದ್ರಾಗ ಹೆಚ್ಚು ಇದು ಚಿಲ್ಲರ್ ಪೀಕ್ ಬರಲಾಯ್ತು ರೀ. ಅದ್ರೊಂದು 10-15 ಸಾವಿರ ರೂಪಾಯಿ ನಮಗೆ ಫಾಯ್ದೆ ಆಯ್ತು ರೀ ಅದೊಂದು. ಮತ್ತು ಈಗ ಇದರಿಂದ ಜಾಗ ಉಳಿದ 15 ಸಾವಿರ ಒಂದು ಫಾಯ್ದೆ ಆಯ್ತು ರೀ. ಮತ್ತು ಕಬ್ ಮೊಟ್ಟೆ ಹಾಕೈತೆ ರೀ, ಅದಕ್ಕೆ ಇಲ್ಲಿ ಹೆಚ್ಚು ಉಂಟಾಕೈತೆ ರೀ. ಈಗ ಮತ್ತು ಅದು ಗಾಳಿಂದ ಮಳಿಂದ ಬಿಸಿಲಾತಂದ ಬರುತ್ತೆ ರೀ. ಆ ಎಲೆಕ್ಕೆ ನಾವು ಬರೀ ರಾಸಾಯನಿಕ ಭಾಳ ಒಗಿದ್ದು ರೀ. ರಾಸಾಯನಿಕ ಒಗೆದ್ರೆ ಬಿ ಅದಕ್ಕೆ ಆಹಾರ ಸಿಗಲಾಯ್ತು ರೀ. ಮತ್ತು ಇದಕ್ಕೆ ರಾಸಾಯನಿಕ ಒಗ್ಯಾಂಗಲ್ಲ ನಾವು ಅಲ್ಲೇ ಮಲ್ಚಿಂಗ್ ಮಾಡ್ತೇವೆ ರೀ. ಅಲ್ಲೇ ರಾಸಾಯನಿಕ ಇಲ್ಲ ಮತ್ತು ಜೀವಾಮೃತ ಅಲ್ಲಿ ಬಿಟ್ಟಿಸಿ ನಾವು ಇದು ಮಾಡೋದು. ಅಷ್ಟು ಮಾಡೋದು ನಮ್ಗೆ ಒಳ್ಳೇದಾಯ್ತು ರೀ ಭಾಳ ಬೆಸ್ಟ್. ಅಂದರೆ ನಾನು ಪರೋಕ್ಷವಾಗಿ ಏನು ಕೇಳಕತ್ತೀನಿ ಅಂದ್ರೆ, ಈಗ ಈ ಪಟ್ಟ ಪದ್ಧತಿ ಎಕರೆಗೆ ಆದ್ರೆ 35-45 ತನಕ ಬರುತ್ತೆ ಅದ. ಇದು ಹಾಂ ಇದು ನಮ್ಗೆ ಅಗದಿ ಹೆಚ್ಚು ಕಬ್ಬು ಮೊಟ್ಟೆ ಹಾಕ್ಸಿದ್ರಿಂದ ನಮ್ಗೆ ಎಕರೆಗೆ ರೀ 45-61 ತನಕ ಬರತ್ತೆ ರೀ. ಇದು ಅಂದರೆ ಈ ಪದ್ಧತಿಯಲ್ಲಿ ನಿಮ್ಗೆ ಒಂದು ಕನಿಷ್ಠ ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ದಾಗ ನಮ್ಗೆ ಹೆಚ್ಚಿಗೆ ಬರಾಕೈತೆ ರೀ. 15 ಟನ್ ಬರ್ತದೆ. ಹಾಂ 15 ಟನ್ ಬರಾಕೈತೆ ಹೆಚ್ಚಿಗೆ ಬರೋದ್ರೆ ಅದೊಂದು ಅಲ್ದ್ರೆ ನಮ್ಗೆ ಒಟ್ಟು ಖರ್ಚು ಒಂದು ಪೂರ್ತಿ ಕಮ್ಮಿ ಆಗಿಬಿಡ್ತು ರೀ. ಭಾಳ ಖರ್ಚು ಅಂತಂದ್ರೆ 10-15 ಟನ್ ಅಂದರೆ ಅದು ಒಂದು ಈಗ ಸದ್ಯ 2.5 ಸಾವಿರ ಆದರೆ ಹೆಚ್ಚಿಗೆ ಇರೋಕ್ಕಾಗತ್ತೆ ರೀ. ಮತ್ತು 2 ಸಾವಿರ ಹಿಡಿದ್ರೆ ಬಿ ನಮ್ಗೆ 30 ಸಾವಿರ ರೂಪಾಯಿ ನೇರವಾಗಿರ್ತದೆ. 30 ಸಾವಿರ ರೂಪಾಯಿ ನೇರ ಕಮ್ಮಿ ಉಳಿತಾಯದಲ್ಲಿ. ಮತ್ತು ನಾವು ರಾಸಾಯನಿಕ ಮಾಡಿದ್ವಾಗ ನಮ್ಗೆ ಇಲ್ಲಿ ಬರಲತ್ತ ರೀ. ಬರೀ ನಾವು ರಾಸಾಯನಿಕ ಅಂಗಡಿ ಅಂದ್ರೆ ಉದ್ರಿ ತೊಗೊಂಬರ್ದು ರೀ, ಬರೀ ಇಲ್ಲಿ ಬಂದ ಜಾಗ ಅವ್ರಿಗೆ ಕುಡಿದ್ರಿ ರೀ. ಈಗ ನಾವು ಸಾವಯವ ಕೃಷಿ ಮಾಡೋದು, ಇದ್ರ ರಾಸಾಯನಿಕ ತರದ ಬಂದೈತೆ ರೀ. ಇದ್ದ ರಕ್ಕಲ್ಲಿ ನಮ್ಗೆ ಉಳಿತಾಯ ಆದ್ರಿ. ಬಟ್ ಇದ್ರಿಂದ ನಮ್ಗೆ ಖರ್ಚು ಏನಿಲ್ಲ ರೀ. ಸುಣ್ಣಿ ಬಂಡವಾಳದಲ್ಲಿ ಮಾಡೋದವ್ ರೀ. ಕಬ್ಬ ಬೆಳೆಸೋ ಖರ್ಚು ಬರೋದಿಲ್ಲ ಒಟ್ಟ ರೀ ನಮ್ಗೆ. ಈಗ ಉಳಿದ ಪದ್ಧತಿಗಳ ಬಗ್ಗೆ ಮುಂದಿನ ಪ್ರಾತ್ಯಕ್ಷತೆ ಒಳಗೆ ಅಥವಾ ಸಾಕ್ಷಿ ಕ್ಷೇತ್ರದಲ್ಲಿ ಬೇರೆ ರೈತರಿಗೆ ತೋರಿಸೋ ಪ್ರಯತ್ನ ಮಾಡೋಣ ಸರ್. ಬಹಳ ಪ್ರಮುಖವಾಗಿ ನಾವು ಅಂದ್ಕೊಂಡಿದ್ವಿ, ನೀವು ಅದ್ರ ಬಗ್ಗೆ ಇದ್ರೆ ಹೇಳ್ರಿ ಅಭಿಪ್ರಾಯ. ಪ್ರಮುಖವಾಗಿರ್ತಕ್ಕಂಥದ್ದು ನೀವು ಹೇಳ್ದಂಗೆ ಅಂತರ ಕಾಪಾಡ್ತಕ್ಕಂಥದ್ದು, ಮತ್ತೆ ಜೊತೆಗೆ ತರುವನ್ನು ನಾಟಿ ಮಾಡ್ತಕ್ಕಂಥದ್ದೇ ಬಹಳ ಪ್ರಮುಖವಾಗಿ. ಇದನ್ನ ಬೇರೆ ರೈತರು ಉಪಯೋಗ ಪಡ್ಕೊಳ್ತಾರೆ ಅಂತ ಹೇಳಿ